ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಾಗತಿಕವಾಗಿ ಸೂಪರ್ ಪವರ್ ಆಗಿ ಬೆಳಿಬೇಕು ಅಂತ ಹೋರಾಡ್ತಿರೋ ಚೀನಾ ತನ್ನ ದೇಶದಲ್ಲಿ ಹೇಗೆ ತನ್ನ ವಿರೋಧಿಗಳನ್ನ ಮಟ್ಟ ಹಾಕುತ್ತೆ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇವೆ ಇದೀಗ ವಿದೇಶಗಳಲ್ಲಿರೋ ವಿರೋಧಿಗಳನ್ನ ಕೂಡ ಮುಗಿಸೋಕೆ ದೊಡ್ಡ ಮಟ್ಟದಲ್ಲಿ ಸ್ಪೈಗಳ ಅಂದ್ರೆ ಗೂಢಚಾರಿಗಳ ನೆಟ್ವರ್ಕ್ ಮಾಡಿಕೊಂಡಿದೆ ಚೀನಾ ಅಂತ ಗೊತ್ತಾಗಿದೆ ಅಮೆರಿಕದ ಫ್ರೀಡಮ್ ಹೌಸ್ ಅನ್ನೋ ಸಂಸ್ಥೆಯ ಬಗ್ಗೆ ಸ್ಟಡಿ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೆ ಸುಮಾರು ಏಳುನೂರ ಮೂವತ್ತೈದು ಟ್ರಾನ್ಸ್ ನ್ಯಾಷನಲ್ ರಿಪ್ರೆಷನ್ ಅಂದ್ರೆ ವಿದೇಶದಲ್ಲಿ ವಿರೋಧಿಗಳನ್ನ ದಮನ ಮಾಡಿರೋ ಘಟನೆ ವರದಿಯಾಗಿದೆ ಅಂತ ಹೇಳಿದೆ ಈ ಸ್ಟಡಿ ಪ್ರಕಾರ ವಿಶ್ವದ ಎಲ್ಲ ದೇಶಗಳಿಗಿಂತ ಚೀನಾ ಅತ್ಯಂತ ವ್ಯವಸ್ಥಿತವಾಗಿ ತನ್ನ ವಿದೇಶಿ ಪ್ರಜೆಗಳ ಮೇಲೆ ನಿಗಾ ಇಡುತ್ತೆ ಮೂರು ಹಂತದಲ್ಲಿ ತನ್ನ ವಿರುದ್ಧ ಇರೋ ಅನಿವಾಸಿ ಚೀನಿಯರನ್ನ ಮಟ್ಟ ಹಾಕುತ್ತೆ ಮೊದಲನೇ ಹಂತದಲ್ಲಿ ಈ ರೀತಿ ಇರೋ ಸಂಘಟನೆಗಳು ಅಲ್ಪಸಂಖ್ಯಾತರು ಮಾನವ ಹಕ್ಕು ಹೋರಾಟಗಾರರು ಪತ್ರಕರ್ತರು ಈ ಹಿಂದೆ ಚೀನಾ ಸರ್ಕಾರದಲ್ಲಿ ಕೆಲಸ ಮಾಡಿ ಆಮೇಲೆ ಪಲಾಯನ ಮಾಡ್ಕೊಂಡು ಹೋಗಿ ಬೇರೆ ಕಡೆ ನೆಲೆಸಿರುವಂತಹ ಇನ್ಸೈಡರ್ಗಳು ಇವರನ್ನ ಟಾರ್ಗೆಟ್ ಮಾಡುತ್ತೆ ನಂತರ ಅವರನ್ನ ಗುಪ್ತವಾಗಿ ವಿಚಾರಣೆ ನಡೆಸೋದು ಇಲ್ಲ ಅಲ್ಲಿನ ಸ್ಥಳೀಯ ಸರ್ಕಾರಗಳ ಜೊತೆ ಸೇರಿಕೊಂಡು ಅರೆಸ್ಟ್ ಮಾಡಿಸೋದು ಇಲ್ಲ ಅಲ್ಲಿಂದ ಗಡಿಪಾರು ಮಾಡಿಸೋದು ಇಲ್ಲಾಂದ್ರೆ ಅವರ ಓಡಾಟವನ್ನ ರಿಸ್ಟ್ರಿಕ್ಟ್ ಮಾಡೋದು ಇಲ್ಲಾಂದ್ರೆ ಅವ್ರ ಮೇಲೆ ಡಿಜಿಟಲ್ ಥ್ರೆಟ್ ಅಥವಾ ಸೈಬರ್ ದಾಳಿ ಮಾಡೋದು ಮಾಡುತ್ತೆ ಏನು ಮೂರನೇ ಹಂತದಲ್ಲಿ ಅವ್ರನ್ನ ಹತ್ಯೆ ಮಾಡುವಂತ ಕೆಲಸಕ್ಕೂ ಇಳಿಯುತ್ತೆ ಚೀನಾ ಅಂತ ವರದಿಯಲ್ಲಿ ಆರೋಪ ಮಾಡಲಾಗಿದೆ ಜೊತೆಗೆ ನಮಗೆ ಸಿಕ್ಕಿರೋದು ಬರೀ ಸ್ಯಾಂಪಲ್ ಅಷ್ಟೇ ಚೀನಾ ಕರ್ಮಕಾಂಡ ಇನ್ನೂ ದೊಡ್ಡದಿದೆ ಅಂತ ಹೇಳಿದೆ ಅದರಲ್ಲಿ ಚೀನಾದ ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಸೆಕ್ಯೂರಿಟಿ ಎಂ ಪಿ ಎಸ್ ಪೀಪಲ್ಸ್ ಲಿಬರೇಷನ್ ಆರ್ಮಿ ಕೂಡ ಸೇರಿಕೊಂಡಿವೆ ಉಗರ್ ಮುಸ್ಲಿಮರು ಟಿಬಿಟಿಯನ್ನು ಮತ್ತು ರಾಜಕೀಯ ವಿರೋಧಿಗಳನ್ನ ಎಸ್ ಎಸ್ ಮ್ಯಾನೇಜ್ ಮಾಡುತ್ತೆ ಎಂ ಪಿ ಎಸ್ ಚೀನಾದಲ್ಲಿರೋ ಅವರ ಫ್ಯಾಮಿಲಿಗಳಿಗೆ ತೊಂದರೆ ಕೊಡೋ ಕೆಲಸ ಮಾಡುತ್ತೆ ಅಂತ ಈ ವರದಿ ಹೇಳಿದೆ ವಿಶ್ವದಲ್ಲಿ ಈಗಾಗಲೇ ಕೊರೋನಾ ಪಾಕ್ಸ್ ಅಂತ ನಾನಾ ರೀತಿಯ ಕಾಯಿಲೆಗಳು ಕಾಟ ಕೊಡ್ತಾ ಇದೆಯಲ್ಲ ಇದರ ನಡುವೆ ಈಗ ಭಯಾನಕ ಅಂತಲೇ ಹೇಳಲಾಗೋ ಮಾರ್ಬರ್ಗ್ ವೈರಸ್ ಮತ್ತೆ ಮೈ ಕೊಡವಿ ಏಳ್ತಾ ಇದೆ ಆಫ್ರಿಕಾದ ಗಾನಾದಲ್ಲಿ ಹೊಸ ಪ್ರಕರಣ ಪತ್ತೆಯಾಗಿದ್ದು ಇದರಿಂದ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಲ್ಲಿನ ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ ಎಬೋಲಾ ಮಾದರಿಯಲ್ಲಿ ಕಂಡುಬರೋ ಈ ವೈರಾಣು ಜೀವಕ್ಕೆ ತುಂಬಾ ಅಪಾಯಕಾರಿ ಹಾಗೂ ಹರಡೋ ವೇಗ ಕೂಡ ಜಾಸ್ತಿ ಸಾವನ್ನಪ್ಪಿದ ಇಬ್ಬರಿಗೂ ತೀವ್ರ ವಾಂತಿ ಜ್ವರ ನೆಗಡಿ ಲಕ್ಷಣಗಳು ಕಂಡು ಬಂದಿದ್ದು ಈ ತಿಂಗಳ ಆರಂಭದಲ್ಲಿ ಪರೀಕ್ಷೆ ಮಾಡಲಾಗಿತ್ತು ಈ ವೇಳೆ ವೈರಸ್ ಇರೋದು ಗೊತ್ತಾಗಿದೆ ಅಂದ ಹಾಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊದಲ ಬಾರಿಗೆ ಜರ್ಮನಿ ಹಾಗೂ ಸರ್ಬಿಯಾದಲ್ಲಿ ಪತ್ತೆ ಹಚ್ಚಲಾದ ಈ ವೈರಾಣು ಇದುವರೆಗೂ ಕೇವಲ ಹನ್ನೆರಡು ಬಾರಿ ಮಾತ್ರ ಕಾಣಿಸಿಕೊಂಡಿದೆ ಇದರಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಆಫ್ರಿಕಾ ದೇಶಗಳಲ್ಲೇ ಕಂಡುಬಂದಿವೆ ಪಿಲೋ ವೈರಿ ಡಾಯ್ ಕುಟುಂಬಕ್ಕೆ ಸೇರಿದ ಈ ವೈರಾಣುಗೆ ತುತ್ತಾದವರ ಸಾವಿನ ಸಾಧ್ಯತೆ ಸುಮಾರು ಇಪ್ಪತ್ನಾಲ್ಕರಿಂದ ಎಂಬತ್ತೆಂಟರಷ್ಟಿದೆ ಅಂದರೆ ಸಾವಿನ ಪ್ರಮಾಣ ಕಾಯಿಲೆ ಬಂತು ಅಂದರೆ ಒಳ್ಳೆಯ ಚಿಕಿತ್ಸೆ ಸಿಕ್ಕಿದ್ರೆ ಅಥವಾ ತುಂಬ ಸೀರಿಯಸ್ ಇನ್ಫೆಕ್ಷನ್ ಅಲ್ಲ ಅಂದರೂ ಕೂಡ ಇಪ್ಪತ್ನಾಲ್ಕು ಪರ್ಸೆಂಟ್ ಸಾವಿನ ಪ್ರಮಾಣ ಇದೆ ತುಂಬ ಸಿವಿಯರ್ ಇನ್ಫೆಕ್ಷನ್ ಆಗಿದೆ ಸರಿಯಾದ ಟ್ರೀಟ್ಮೆಂಟ್ ಕೂಡ ಸಿಕ್ಕಿಲ್ಲ ಅಂದರೆ ಸಾವಿನ ಪ್ರಮಾಣ ಎಂಬತ್ತೆಂಟು ಪರ್ಸೆಂಟ್ ಇದೆ ಅಷ್ಟು ಅಪಾಯಕಾರಿ ಕಾಯಿಲೆ ಇದು ಬಾವಲಿಗಳ ಮೂಲಕ ಇದು ಹರಡುತ್ತೆ ಆನಂತರ ಮನುಷ್ಯರಿಂದ ಮನುಷ್ಯರಿಗೂ ಹರಡುತ್ತೆ ಅಂತ ಈಗ ತಜ್ಞರು ಹೇಳ್ತಾ ಇದ್ದಾರೆ ಬಿಸಿಲ ಬೇಗೆಯಲ್ಲಿ ಬ್ರಿಟನ್ ಬೇಯ್ತಾ ಇದ್ದು ಬಿಸಿಗಾಳಿಯಿಂದ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಬ್ರಿಟನ್ ಹಿಂದೆಂದು ಕಂಡು ಕೇಳರಿಯದ ರೀತಿಯಲ್ಲಿ ತಾಪಮಾನ ನೋಡ್ತಾ ಇದೆ ರೈಸ್ ಆಗ್ತಿದೆ ಅಲ್ಲಿ ನಿನ್ನೆ ನಲವತ್ತು ಡಿಗ್ರಿಯಷ್ಟು ಟೆಂಪರೇಚರ್ ರೆಕಾರ್ಡ್ ಆಗಿದ್ದು ಬ್ರಿಟನ್ ಅಲ್ಲಿ ಇದುವರೆಗೆ ದಾಖಲಾದ ಹೈಯೆಸ್ಟ್ ಟೆಂಪರೇಚರ್ ಆಗಿದೆ ಜೊತೆಗೆ ಈ ವಾರ ಯು ಕೆ ವಿಶ್ವದಲ್ಲೇ ಹಾಟೆಸ್ಟ್ ಅಂದ್ರೆ ಅತಿ ಹೆಚ್ಚು ತಾಪಮಾನ ಹೊಂದಿರುವ ಸ್ಥಳವಾಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಸಹರಾ ಮರುಭೂಮಿ ಕೆರೆಬಿಯನ್ ದ್ವೀಪಗಳು ಮಿಡಲ್ ಈಸ್ಟ್ ದೇಶಗಳು ಪಶ್ಚಿಮ ಚೀನಾ ಮತ್ತು ಭಾರತಕ್ಕಿಂತ ಹೆಚ್ಚಿನ ತಾಪಮಾನ ಯುಕೆ ನಲ್ಲಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಅಂದಾಜು ಮಾಡಿದೆ ಯಾವತ್ತೂ ಆಗಿರಲಿಲ್ಲ ಬರೀ ಥಂಡಿ ಪ್ರದೇಶ ಆ್ಯಕ್ಚುಲಿ ನಿನ್ನೆ ಬ್ರಿಟನ್ನಲ್ಲಿ ರಾತ್ರಿ ಒಂಬತ್ತು ಗಂಟೆಯಾದರೂ ಕೂಡ ಸೂರ್ಯಾಸ್ತ ಆಗಿರಲಿಲ್ಲ ಅಂತ ವರದಿಯಾಗಿದೆ ಏನು ಬಿಸಿಲಿನ ತಾಪಕ್ಕೆ ರನ್ ವೇಗಳಲ್ಲಿ ಡಾಂಬರ್ ಕೂಡ ಟಾರ್ ಕೂಡ ಕರಗು ಹೋಗ್ತಾ ಇತ್ತು ಕೆಲ ವಿಮಾನ ನಿಲ್ದಾಣಗಳಲ್ಲಿ ವಿಮಾನ ಹಾರಾಟವನ್ನು ಸ್ಥಗಿತ ಕೂಡ ಮಾಡಲಾಗಿತ್ತು ಅಂತ ಇನ್ನು ಕಳೆದ ವಾರ ರೈಲ್ವೆ ಹಳಿಗಳಿಗೆ ಬೆಂಕಿ ಹತ್ತುಕೊಂಡ ಬೆನ್ನಲ್ಲೇ ಅಲ್ಲಿನ ರೈಲ್ವೆ ಇಲಾಖೆ ಟ್ರೈನ್ಗಳಿಗೆ ನಿಧಾನವಾಗಿ ಚಲಿಸೋಕೆ ಹೇಳಿದೆ ಲಂಡನ್ನ ಅಂಡರ್ಗ್ರೌಂಡ್ ಮೆಟ್ರೋ ರೈಲುಗಳು ಕೂಡ ನಿಧಾನಕ್ಕೆ ಚಲಿಸಲಿದ್ದು ಪ್ರಯಾಣಿಕರಿಗೆ ಅಗತ್ಯ ಇದ್ರೆ ಮಾತ್ರ ಮೆಟ್ರೋ ಬಳಸಿ ಅಂತ ಸೂಚನೆ ನೀಡಿದೆ ಎನ್ನುವತ್ತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಅಂದ ಹಾಗೆ ಬ್ರಿಟನ್ನ ಮೆಟ್ರೋಲಾಜಿಕಲ್ ಆಫೀಸ್ ಅಂದ್ರೆ ಅಲ್ಲಿನ ಹವಾಮಾನ ಇಲಾಖೆ ಇತ್ತೀಚೆಗೆ ತಾನೇ ಬಿರುಗಾಳಿಯ ತೀವ್ರತೆಯ ಲೆವೆಲ್ ನಾಲ್ಕರಷ್ಟಿದೆ ಅಂದ್ರೆ ಲೆವೆಲ್ ಫೋರ್ ಅಂತ ಅಲರ್ಟ್ ಘೋಷಿಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಅನೌನ್ಸ್ ಮಾಡಿತ್ತು ಏನು ಈ ಹೀಟ್ ವೇವ್ ಯುರೋಪ್ನಾದ್ಯಂತ ಹಾನಿ ಮಾಡ್ತಾ ಇದೆ ಅತ್ತ ಫ್ರಾನ್ಸ್ ಗ್ರೀಸ್ ಸ್ಪೇನ್ ನಲ್ಲೂ ಕೂಡ ದಾಖಲೆಯ ತಾಪಮಾನ ರೆಕಾರ್ಡ್ ಆಗ್ತಾ ಇದೆ ಫ್ರಾನ್ಸ್ನ ಜಿರುಂಡ್ ಅನ್ನೋ ಪ್ರದೇಶದಲ್ಲಿ ಹತ್ತಿಕೊಂಡ ಕಾಡ್ಗಿಚ್ಚು ಸುಮಾರು ಇಪ್ಪತ್ತೇಳು ಸಾವಿರ ಎಕರೆ ಪ್ರದೇಶವನ್ನು ಆವರಿಸಿದೆ ಸುಮಾರು ಮೂವತ್ತೆರಡು ಸಾವಿರ ಜನ ಸ್ಥಳಾಂತರ ಆಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿ ಜಿದ್ದಿನಲ್ಲಿ ಭಾರತ ಮೂಲದ ರಿಷಿ ಸುನಾಕ್ ಮತ್ತೆ ಮುನ್ನಡೆಯನ್ನ ಕಾದುಕೊಂಡಿದ್ದಾರೆ ಕನ್ಸರ್ವೇಟಿವ್ ಪಕ್ಷದ ಒಳಗೆ ನಡೆದಂತಹ ಈ ಎಂಪಿಗಳು ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ವೋಟ್ ಹಾಕೋ ಈ ಸುತ್ತಲ್ಲಿ ಮೂರನೇ ಸುತ್ತಿನ ಮತದಾನದಲ್ಲೂ ಕೂಡ ನೂರ ಹದಿನೈದು ಮತಗಳನ್ನ ಪಡೆಯುವ ಮೂಲಕ ಸ್ಪರ್ಧೆಯ ಮೇಲೆ ತಮ್ಮ ಬಿಗ್ಗಿ ಹಿಡಿತವನ್ನ ಸಾಧಿಸಿದ್ದಾರೆ ರಿಷಿ ಸುನಾಕ್ ಒಟ್ಟು ನೂರ ಹದಿನೈದು ಟೋರಿ ಸದಸ್ಯರ ಬೆಂಬಲದೊಂದಿಗೆ ಮತ್ತೆ ಟಾಪ್ನಲ್ಲಿ ಉಳಿದಿದ್ದಾರೆ ಇವರ ನಂತರ ಈಗ ಪೆನ್ನಿ ಮೊಡಾರ್ಡ್ ಎಂಬತ್ತೆರಡು ಲಿಸ್ ಎಪ್ಪತ್ತೊಂದು ಹಾಗೆ ಕೆಮಿ ಬ್ಯಾಡೆನೋಕ್ ಐವತ್ತೆಂಟು ಮತಗಳನ್ನು ಗಳಿಸುವ ಮೂಲಕ ಸ್ಪರ್ಧೆಯಲ್ಲಿ ಉಳ್ಕೊಂಡಿದ್ದಾರೆ ಆದರೆ ಟಾಮ್ ಡಾತ್ ಮೂವತ್ತೊಂದು ಮತಗಳನ್ನು ಪಡೆದರೂ ಕೂಡ ಸ್ಪರ್ಧೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಹೀಗಾಗಿ ಈಗ ರೇಸ್ನಲ್ಲಿ ನಾಲ್ಕು ಜನ ಉಳ್ಕೊಂಡಿದ್ದಾರೆ ಇನ್ನು ಮುಂದಿನ ಸುತ್ತಲ್ಲಿ ಈ ಚಿತ್ರಣ ಚೇಂಜ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ನಾವು ಹಿಂದಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇದೀವಿ ನಾಲ್ಕನೇ ಸ್ಥಾನದಲ್ಲಿರೋ ಬ್ಯಾಡೆನೋಕ್ ಎಲಿಮಿನೇಟ್ ಆದ ನಂತರ ಅವರ ಬೆಂಬಲಿಗರು ಲಿಸ್ ಬೆಂಬಲ ಕೊಡಬಹುದು ಅಂತ ಅಂದಾಜಿದೆ ಈಗ ಕೇರ್ ಟೇಕರ್ ಪಿ ಎಂ ಆಗಿರೋ ಬೋರಿಸ್ ಜಾನ್ಸನ್ ಋಷಿ ಮಾತ್ರ ಪ್ರಧಾನಿ ಆಗಬಾರ್ದು ಬೇರೆ ಯಾರಿಗೆ ಬೇಕಾದ್ರೆ ಹಾಕಿ ಅಂತ ಹೇಳಿರೋದ್ರಿಂದ ಜೊತೆಗೆ ಅವರು ಕೂಡ ಈಗ ತಮ್ಮ ಸಂಪುಟದಲ್ಲಿ ವಿದೇಶಾಂಗ ಮಂತ್ರಿ ಆಗಿರೋ ಲಿಸ್ ಟ್ರೂಸ್ ಪರವಾಗಿ ಮಾತಾಡ್ತಿರೋದ್ರಿಂದ ಋಷಿ ಓಟಕ್ಕೆ ಒಂದಷ್ಟು ಅಡಚಣೆಯಾಗೋ ಸಾಧ್ಯತೆ ಇದೆ ಆದರೆ ಕೆಲವೊಂದು ಸಮೀಕ್ಷೆಗಳು ಋಷಿನೇ ಆಗ್ಬೋದು ಅಂತ ಹೇಳ್ತಿದ್ದಾರೆ ಇದೆಲ್ಲದಕ್ಕೂ ಮುಂದಿನ ಸುತ್ತುಗಳ ಮತದಾನದಲ್ಲಿ ಸ್ಪಷ್ಟ ಚಿತ್ರಣ ಸಿಗುತ್ತೆ ಈ ಎರಡನೇ ಸ್ಟೇಜ್ ಇದು ಮೊದಲ ಮೊದಲ ಸ್ಟೇಜ್ನ ಹಲವು ಸುತ್ತುಗಳು ಎರಡನೇ ಸ್ಟೇಜ್ ಹೋದಾಗ ಪಕ್ಷದ ಕಾರ್ಯಕರ್ತರು ಓಟ್ ಹಾಕ್ತಾರಲ್ಲ ಅಲ್ಲೂ ಕೂಡ ಋಷಿಗೆ ಓಟ್ ಬೀಳುತ್ತಾ ಅನ್ನೋದು ಪ್ರಶ್ನೆ ಇನ್ನು ಕೂಡ ಇದೆ ಇನ್ನು ಇದಕ್ಕೂ ಮುಂಚೆ ಟಿವಿ ಡಿಬೇಟ್ ಒಂದರಲ್ಲಿ ಮಾತನಾಡಿದ ರಶಿ ಸುನಾಕ್ ತಮ್ಮ ಅತ್ತೆ ಸುಧಾಮೂರ್ತಿ ಹಾಗೂ ಮಾವ ನಾರಾಯಣ ಮೂರ್ತಿ ಅವರ ಬಗ್ಗೆ ಹೆಮ್ಮೆ ಮಾತುಗಳನ್ನು ಆಡಿದರು ಪತ್ನಿ ಅಕ್ಷತಾ ಸಂಪತ್ತಿನ ಬಗ್ಗೆ ಪ್ರಶ್ನೆ ಇದ್ದ ವೇಳೆ ಮಾತನಾಡಿದ ಸುನಾಕ್ ನಮ್ಮ ಮತ್ತೆ ಒಂದಷ್ಟು ದುಡ್ಡನ್ನೋಟ್ ಮಾಡಿಕೊಟ್ಟು ನನ್ನ ಮಾವ ಬಿಸ್ನೆಸ್ ಶುರು ಮಾಡಿದ್ರು ಆದರೆ ಇವತ್ತು ವಿಶ್ವದ ಪ್ರಮುಖ ಸಂಸ್ಥೆಯಾಗಿ ನಿಂತಿದೆ ಸಾವಿರಾರು ಉದ್ಯೋಗಿಗಳು ಬ್ರಿಟನ್ನನ್ನು ಕೂಡ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಇತ್ತ ಇದೇ ರೀತಿಯ ಮುಂದಿನ ಡಿಬೇಟ್ ಇವತ್ತು ನಡೀಬೇಕಾಗಿತ್ತು ಆದರೆ ಅದರಲ್ಲಿ ಅಭ್ಯರ್ಥಿಗಳು ಭಾಗವಹಿಸೋಕೆ ಹಿಂದೇಟು ಹಾಕಿದ್ದಾರೆ ಅಂತ ಗೊತ್ತಾಗಿದೆ ಓಪನ್ ಆಗಿ ಚರ್ಚೆ ಮಾಡಬೇಕಾಗಿರುವುದರಿಂದ ಪಕ್ಷದ ಇಮೇಜ್ಗೆ ಧಕ್ಕೆ ಆಗ್ತಿದೆ ಅಂತ ಕೆಲ ಸಂಸದರು ಆತಂಕ ಹೊರ ಹಾಕಿದ್ರು ಅಲ್ಲದೆ ಇದು ಪಕ್ಷದ ಒಳಗಿರೋ ಭಿನ್ನಮತವನ್ನ ಪಬ್ಲಿಕ್ ಮಾಡುತ್ತೆ ಅಂತ ಹೇಳಿದರು ಇದರ ಬೆನ್ನಲ್ಲೇ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಶ್ರೀಲಂಕಾದಲ್ಲಿ ಹೊಸ ಅಧ್ಯಕ್ಷರ ಚುನಾವಣೆ ನಾಳೆ ಅಂದ್ರೆ ಜುಲೈ ಇಪ್ಪತ್ತನೇ ತಾರೀಕು ನಡೆಯುತ್ತೆ ಇದರ ನಡುವೆ ಪ್ರತಿಪಕ್ಷಗಳ ಅಭ್ಯರ್ಥಿಯಾಗಿದ್ದ ಲಂಕಾದ ಮುಂದಿನ ಅಧ್ಯಕ್ಷರು ಅಂತ ಬಿಂಬಿತವಾಗಿದ್ದ ಸಜಿತ್ ಪ್ರೇಮದಾಸ ಈ ರೇಸ್ನಿಂದ ಔಟ್ ಆಗಿದ್ದಾರೆ ತಮ್ಮ ನಾಮಪತ್ರವನ್ನ ಹಿಂಪಡೆದಿರೋದಾಗಿ ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಅವರು ನಮ್ಮನ್ನ ಪ್ರೀತಿಸೋ ಜನರಿಗಾಗಿ ಹಾಗೂ ನನ್ನ ದೇಶಕ್ಕಾಗಿ ನಿರ್ಧಾರ ಕೈಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಇದೇ ವೇಳೆ ಲಂಕಾದ ಪದುಜನ ಪೆರುಮನ ಪಕ್ಷದ ಅಭ್ಯರ್ಥಿ ದುಲ್ಲಾಸ್ ಅಲ್ಹಾ ಪೆರುಮಾರ್ಗೆ ತಮ್ಮ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಏನೋ ನಾಳೆ ನಡೆಯುವ ಅಧ್ಯಕ್ಷೀಯ ಚುನಾವಣೆಗೆ ಇದುವರೆಗೂ ಮೂರು ಜನ ಸ್ಪರ್ಧೆ ಮಾಡಿದ್ದಾರೆ ಹಂಗಾಮಿ ಅಧ್ಯಕ್ಷರಾಗಿರುವ ಅನಿಲ್ ವಿಕ್ರಮಸಿಂಘೆ ಪದುಜನ ಪೆರುಮಾನ ಪಕ್ಷದ ದುಲ್ಲಾಸ್ ಅಲಹ ಪೆರೆಮಾ ಹಾಗೂ ಎಡಪಂಥೀಯ ನಾಯಕ ಅನುರಾ ಕುಮಾರ ದಿಸ್ಸಾ ನಾಯಕಿ ಕಣದಲ್ಲಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಒಂದೊಂದಾಗಿ ಉಸಿರುಗಡಿಸುತ್ತಿರುವ ತಾಲಿಬಾನಿಗಳು ಈಗ ಹೊಸ ವರಸ ಶುರು ಮಾಡಿಕೊಂಡಿದ್ದಾರೆ ಇಷ್ಟು ದಿನ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಕೊಕ್ಕೆ ಹಾಕಿದ್ರು ಈಗ ಮಹಿಳಾ ಉದ್ಯೋಗಿಗಳನ್ನು ಕೂಡ ಟಾರ್ಗೆಟ್ ಮಾಡಿಸಿದ್ದಾರೆ ಮುಂಚೆನೂ ಮಾಡಿಸಿದ್ರು ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ ಅಫ್ಘಾನ್ನಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಮಹಿಳೆಯರ ಬದಲಾಗಿ ಅವರ ಮನೆಯಲ್ಲಿರೋ ಪುರುಷರನ್ನ ಕೆಲಸಕ್ಕೆ ಬರೋಕೆ ಹೇಳಿದ್ದಾರೆ ಅಂತ ವರದಿಯಾಗಿದೆ ಏನ್ ಸಂಬಂಧ ಆರ್ಥಿಕ ಸಮಸ್ಯೆಗೂ ಮಹಿಳೆಯರ ಬದಲಿಗೆ ಪುರುಷರು ಬರೋದಕ್ಕೂ ಇವರು ತಲೆ ಯಾವ ರೀತಿ ವರ್ಕ್ ಆಗುತ್ತಾನೆ ಗೊತ್ತಾಗೋದಿಲ್ಲ ಈ ಬಗ್ಗೆ ಮಾಧ್ಯಮವೊಂದಕ್ಕೆ ಮಾತನಾಡಿದ ಅಲ್ಲಿನ ಮಹಿಳಾ ಉದ್ಯೋಗಿಯೊಬ್ಬರು ನಮಗೆ ತಾಲಿಬಾನ್ ಅಧಿಕಾರಿಗಳಿಂದ ಕಾಲ್ ಬಂದಿತ್ತು ಆಫೀಸಲ್ಲಿ ವರ್ಕ್ಲೋಡ್ ಜಾಸ್ತಿ ಇರುತ್ತೆ ನೀವು ಬೇಡ ನಿಮ್ಮ ಮನೇಲಿ ಗಂಡಸಿರಿದ್ರೆ ನಿಮ್ಮ ಬಂದಿ ಕಳಿಸಿ ಅಂತ ಸೂಚಿಸಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ನನಗೆ ಈ ಮುಂಚೆ ತಾಲಿಬಾನಿಗಳು ಬರೋಕ್ಕಿಂತ ಮುಂಚೆ ಅರವತ್ತು ಸಾವಿರ ಅಫ್ಘಾನಿ ಬರ್ತಾ ಇತ್ತು ದುಡ್ಡು ಬರ್ತಾ ಇತ್ತು ಆದರೆ ಈಗ ಕೇವಲ ಹನ್ನೆರಡು ಸಾವಿರ ಅಫ್ಘಾನಿ ಕೊಡ್ತಾ ಇದ್ದಾರೆ ಸುಮಾರು ಹತ್ತು ಹನ್ನೊಂದು ಸಾವಿರ ರೂಪಾಯಿ ಅಷ್ಟೇ ದುಡ್ಡು ಬರ್ತಾ ಇದೆ ಅಂತ ಇವರು ಹೇಳಿದ್ದಾರೆ ಅಂದ್ರೆ ಮಹಿಳೆಯರು ತಕ್ಷಣ ತಾಲಿಬಾನಿಗಳು ಅವರು ಸಂಬಳ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಜಾಸ್ತಿ ಕೊಡ್ತಿಲ್ಲ ಅವರಿಗೆ ಅಂತ ಅಂದ್ರೆ ಅವರು ಮನುಷ್ಯರಲ್ಲ ಈಕ್ವಲ್ ಸಿಟಿಸನ್ಸ್ ಅಲ್ಲ ಅವರು ತೃತೀಯ ದರ್ಜೆ ನಾಗರಿಕರು ಅನ್ನೋ ರೀತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಈ ತಾಲಿಬಾನಿಗಳು ನಾವು ನ್ಯಾಟೋ ಸೇರೋದು ಪಕ್ಕಾಪ ಇನ್ನಂತೂ ಸೇಫ್ ಅಂತ ಸಮಾಧಾನ ಪಡ್ತಿರೋ ಸ್ವೀಡನ್ ಹಾಗೂ ಫಿನ್ಲ್ಯಾಂಡ್ ಗಳಿಗೆ ಟರ್ಕಿ ಮತ್ತೆ ಎಚ್ಚರಿಕೆ ಕೊಟ್ಟಿದೆ ಈ ಬಗ್ಗೆ ಮಾತಾಡಿರೋ ಟರ್ಕಿ ಅಧ್ಯಕ್ಷ ರಿಸಿತ್ ತೈಪ್ ನಾವು ಮತ್ತೆ ಮತ್ತೆ ಹೇಳ್ತಾ ಇದೀವಿ ನಾವು ಫಿನ್ಲ್ಯಾಂಡ್ ಹಾಗೂ ಸ್ವೀಡನ್ಗಳನ್ನು ನ್ಯಾಟೋ ಸೇರೋ ಪ್ರಕ್ರಿಯೆಯಿಂದ ತಡೆ ಹಿಡಿಬೋದು ನಾವು ಟರ್ಕಿಯ ಕಂಡೀಷನ್ಸ್ಗೆ ಅನುಗುಣವಾಗಿ ನಡ್ಕೊಳ್ತೆ ಹೋದರೆ ಖಂಡಿತವಾಗ ಅದನ್ನು ಮಾಡ್ತೀವಿ ನಾವು ಅಂತ ಅಬ್ಬರಿಸಿದ್ದಾರೆ ಹಾಗೆ ಟರ್ಕಿ ಭಯೋತ್ಪಾದಕರು ಅಂತ ಪರಿಗಣಿಸಿರೋ ಕುರ್ದೀಶ್ ಪಡೆಗಳಿಗೆ ಈ ನಾರ್ಡಿಕ್ ದೇಶಗಳು ನೆರೆ ಕೊಡ್ತೀವಿ ಅನ್ನೋದು ಟರ್ಕಿ ಆರೋಪ ಅದರಿಂದಲೇ ನಾವು ನಿಮ್ಮನ್ನ ನ್ಯಾಟೋ ಸಿರೋಕ್ಕೆ ಬಿಡದೆ ತಳಿತೀವಿ ಬ್ಲಾಕ್ ಮಾಡ್ತೀವಿ ಅಂತ ಟರ್ಕಿ ಮೊದಲಿಂದಾನು ಹೇಳ್ಕೊಂಡ್ಬಂದಿತ್ತು ಆದರೆ ಅಮೆರಿಕ ಮತ್ತು ಮಿತ್ರರು ಟರ್ಕಿಯ ಮನವೊಲಿಸಿದ ಮೇಲೆ ಈ ಎರಡೂ ದೇಶಗಳಿಗೆ ಕೆಲ ಕಂಡೀಷನ್ ಹಾಕಿ ಆಯಿತು ಬಿಡ್ತೀವಿ ಬಟ್ ಹಿಂಗೆ ಮಾಡ್ಬೇಕು ನೀವು ಅಂತ ಟರ್ಕಿ ಕಂಡೀಷನ್ಸ್ ಹಾಕಿತ್ತು ಆದರೆ ಈಗ ಮತ್ತೆ ಅದೇ ರಾಗ ಹಾಡ್ತಿರೋ ಟರ್ಕಿ ಅಧ್ಯಕ್ಷ ನಾವು ಮತ್ತೆ ನಿಮ್ಮನ್ನ ಬ್ಲಾಕ್ ಮಾಡಬಹುದು ಏನು ಕಂಪ್ಲೀಟ್ ಆಗಿಲ್ಲ ಇದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಸಿರಿಯಾ ಬಿಕ್ಕಟ್ಟಿನ ಕುರಿತು ರಷ್ಯಾ ಟರ್ಕಿ ಹಾಗೂ ಇರಾನ್ ದೇಶಗಳು ಇವತ್ತು ಇರಾನ್ ರಾಜಧಾನಿ ತೆಹ್ರಾನ್ ನಲ್ಲಿ ಮಾತುಕತೆ ನಡೆಸ್ತಾ ಇವೆ ಇದಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಹೋಗ್ತಾ ಇದ್ದಾರೆ ಇದಕ್ಕೂ ಮುಂಚೆ ಟರ್ಕಿ ಈ ರೀತಿ ಹೇಳಿರುವುದು ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ಜಪಾನ್ನ ಮಾಜಿ ಪ್ರಧಾನಿ ಶಿನ್ಝೋ ಅಬೆ ಹತ್ಯೆ ವಿಡಿಯೋವನ್ನ ಈಗ ಎಂಟು ಜನ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳ ತಂಡ ಪರಿಶೋಧನೆ ಮಾಡಿದೆ ಮೊದಲು ಮೊದಲ ಸಲ ಫೈಲ್ ಆದಾಗ ಗುಂಡು ಹಾರಿದಾಗ ಮತ್ತು ಎರಡನೇ ಸಲ ಗುಂಡು ಹಾರಿದಾಗ ಎರಡು ಪಾಯಿಂಟ್ ಐದು ಸೆಕೆಂಡ್ಗಳ ಅಂತರ ಇತ್ತು ಗ್ಯಾಪ್ ಇತ್ತು ಆಗ ಬಾಡಿಗಾರ್ಡ್ ಶಿಂಜೋ ಅಬೆ ಅವರನ್ನ ರಕ್ಷಣೆ ಮಾಡಿದ್ರೆ ಅವರ ಜೀವ ಉಳಿತಾ ಇತ್ತು ಅಂತ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ ಇದೇ ಮಾತನ್ನ ನಮ್ಮ ದೇಶದ ಉದ್ಯಮಿ ಮಹೀಂದ್ರಾ ಗ್ರೂಪ್ ನ ಆನಂದ್ ಮಹೀಂದ್ರ ಅವರು ಕೂಡ ಹೇಳಿದ್ರು ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕಿದ್ರು ಆಗ ಭಾರತದ ರಕ್ಷಣಾ ಎಕ್ಸ್ಪರ್ಟ್ಗಳು ಕೂಡ ಹೌದು ಆನಂದ್ ಮಹೀಂದ್ರ ಹೇಳಿದ್ ಸರಿ ಇದೆ ಅಂತ ಹೇಳಿದ್ರು ಈಗ ಈ ಜಾಗತಿಕ ಎಕ್ಸ್ಪರ್ಟ್ಗಳ ತಂಡ ಕೂಡ ಇದೇ ಮಾತನ್ನ ಹೇಳ್ತಾ ಇದೆ ಶಿಂಝೋ ಅಬೆ ಹತ್ತಿಯಲ್ಲಿ ರಕ್ಷಣಾ ವೈಫಲ್ಯಗಳು ಆಗಿವೆ ಅಂತ ಸ್ವತಃ ಜಪಾನ್ ಪ್ರಧಾನಿ ಫುಮಿಯೋ ಕಿಶಿದಾನೇ ಒಪ್ಕೊಂಡಿದ್ದಾರೆ ಈ ಬಗ್ಗೆ ತನಿಖೆ ಕೂಡ ಮಾಡ್ತೀವಿ ಅಂತ ಅಲ್ಲಿನ ಪೊಲೀಸ್ ಇಲಾಖೆ ಹೇಳಿದೆ ಇದೀಗ ಜಪಾನ್ ಮತ್ತು ಇತರ ದೇಶಗಳ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳು ಈ ರೀತಿ ಲೋಪದೇಶಗಳನ್ನ ಎತ್ತಿ ಹಿಡಿತಾ ಇದ್ದಾರೆ ಮತ್ತೊಂದು ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೀವಿ ಅಂತ ಅಮೆರಿಕದ ರಕ್ಷಣಾ ಕಚೇರಿ ಪ್ಯಾಂಟ್ಕನ್ ಹೇಳಿದೆ ರೇದಾನ್ ಟೆಕ್ನಾಲಜೀಸ್ ಹಾಗೂ ಲಾಕೆಡ್ ಮಾರ್ಟಿನ್ ಸಹಕಾರದಲ್ಲಿ ನಿರ್ಮಾಣ ಆಗಿರೋ ಈ ಕ್ಷಿಪಣಿ ಶಬ್ದಕ್ಕಿಂತ ಐದು ಪಟ್ಟು ವೇಗದಲ್ಲಿ ಚಲಿಸಲಿದೆ ಇನ್ನು ಈ ಮಾದರಿಯ ಹೈಪರ್ಸಾನಿಕ್ ಮಿಸೈಲ್ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಕೇವಲ ಮೂರು ಬಾರಿ ಪರೀಕ್ಷೆ ಮಾಡಲಾಗಿದೆ ಅಂತ ಅಫಿಷಿಯಲ್ಸ್ ಹೇಳಿದ್ದಾರೆ ಈ ಮಿಸೈಲ್ ನಮ್ಮ ದೇಶದ ಶಕ್ತಿ ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ನಿಭಾಯಿಸುತ್ತೆ ಸಂಸ್ಥೆ ಇನ್ನೂ ಹೆಚ್ಚಿನ ಈ ರೀತಿಯ ಕೆಲಸಗಳಲ್ಲಿ ತೊಡಗುತ್ತೆ ಅಂತ ಕ್ಷಿಪಣಿ ನಿರ್ಮಾಣ ಮಾಡಿರೋ ಸಂಸ್ಥೆ ಹೇಳ್ಕೊಂಡಿದೆ ಜಪಾನ್ನಲ್ಲಿ ಜನ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿರ್ತಾರೆ ತುಂಬಾ ಶ್ರಮಜೀವಿಗಳ ದೇಶ ಹಾಗಾಗಿನೇ ಅಣ್ವಸ್ತ್ರದಿಂದ ನಾಶ ಆದ ದೇಶವನ್ನ ಈ ಮಟ್ಟಕ್ಕೆ ಮತ್ತೆ ತರೋಕೆ ಸಾಧ್ಯ ಆಯಿತು ಅಂತ ನಾವೆಲ್ಲ ಕೇಳ್ತಾನೆ ಇರ್ತೀವಿ ಆಗಾಗ ಅದರಲ್ಲೂ ಅಲ್ಲಿನ ಕಂಪನಿಗಳಲ್ಲಿ ಜನ ವಿತೌಟ್ ಬ್ರೇಕ್ ಕೆಲಸ ಮಾಡಿ ಸಲ ಬಾತ್ರೂಮ್ ಮೇಲೆ ಮಲ್ಕೊಂಡ್ಬಿಡ್ತಾರಂತೆ ಅದಕ್ಕೆ ಜಪಾನ್ನಲ್ಲಿ ಇನೆಮೂರಿ ಅಂತ ಒಂದು ಹೆಸರು ಕೂಡ ಇಟ್ಟಿದ್ದಾರೆ ಈ ರೀತಿ ಕೆಲಸದ ಮಧ್ಯೆ ಮಲ್ಗೋಕೆ ಇದೀಗ ನ್ಯೂಸ್ ಏನಪ್ಪಾ ಅಂದರೆ ಇಲ್ಲಿನ ಇಟೋಕಿ ಕಾರ್ಪೊರೇಷನ್ ಮತ್ತು ಕೊಯೋಝು ಗೋಹಾನ್ ಅನ್ನೋ ಸಂಸ್ಥೆಗಳು ನಿಂತ್ಕೊಂಡೇ ಮಲಗೋ ನ್ಯಾಪ್ ಬಾಕ್ಸ್ಗಳನ್ನು ಡೆವಲಪ್ ಮಾಡಿದ್ದಾರೆ ಇದರಿಂದ ಉದ್ಯೋಗಿಗಳು ಕೆಲಸದ ಮಧ್ಯೆ ಆರಾಮಾಗಿ ಸ್ವಲ್ಪ ಬ್ರೇಕ್ ತಗೊಂಡು ಆ ಬಾಕ್ಸಲ್ಲಿ ಹೋಗಿ ಕೆಲವೊತ್ತು ಮಲ್ಕೊಂಡು ಬರಬಹುದು ಅಂತ ಈ ಕಂಪನಿಯ ಡೈರೆಕ್ಟರ್ ಸಾಯ್ಕೊ ಕವಾಶಿಮಾ ಹೇಳಿದ್ದಾರೆ ಯಾಕಂದ್ರೆ ಈ ರೀತಿ ನೇರವಾಗಿ ನಿಂತು ನಿದ್ದೆ ಮಾಡಿದ್ರೆ ಪ್ರೊಡಕ್ಟಿವಿಟಿ ಹೆಚ್ಚುತ್ತೆ ಅಂತ ಸಾಕಷ್ಟು ಸ್ಟಡೀಸ್ ಹೇಳಿತೀಯಂತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೊತ್ತಿಕೊಂಡ ಬ್ಲ್ಯಾಕ್ ಸಮರ್ ಬುಷ್ ಫೈರ್ ಅಂದ್ರೆ ಕಾಡ್ಗಿಚ್ಚಿನಿಂದ ಸುಮಾರು ನೂರರಿಂದ ಮುನ್ನೂರು ಕೋಟಿ ಪ್ರಾಣಿಗಳು ಪ್ರಾಣ ಕಳ್ಕೊಂಡಿವೆ ಅಂತ ಅಥವಾ ಅಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟಿವೆ ಅಂತ ಆಸ್ಟ್ರೇಲಿಯಾದ ಪಂಚವಾರ್ಷಿಕ ಪರಿಸರದ ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ ಆಸ್ಟ್ರೇಲಿಯಾದಲ್ಲಿ ಹವಾಮಾನ ವೈಪರೀತ್ಯದ ಎಫೆಕ್ಟ್ ಸಿಕ್ಕಾಪಟ್ಟೆ ಆಗ್ತಾ ಇದೆ ಇಪ್ಪತ್ತನೇ ಶತಮಾನದ ಶುರುವಿನಿಂದ ಅಲ್ಲಿನ ತಾಪಮಾನ ಒಂದು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಜಾಸ್ತಿಯಾಗಿದೆ ಇದರ ಜೊತೆಗೆ ಕಾಡ್ಗಿಚ್ಚು ಬರ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಎಫೆಕ್ಟ್ ಆಗಿ ಅಲ್ಲಿನ ವಿಶಿಷ್ಟ ವನ್ಯಜೀವಿಗಳು ಅಳಿವಿ ಅಂಚಿಗೆ ಹೋಗ್ತಾ ಇವೆ ಅಂತ ಪರಿಸರವಾದಿಗಳು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ